ಈಗ ಬಿಜೆಪಿಗೆ ಸಪೋರ್ಟ್ ಮಾಡೋದ್ರಿಂದ ಬಿಜೆಪಿಗೆ ಅದು ಪ್ಲಸ್ ಆಗ್ಬೋದಾ ಇಲ್ಲ ಮೈನಸ್ ಆಗ್ಬೋದಾ ಇಲ್ಲ ಜೆಡಿಸಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಸರ್ ಇದು ಇಲ್ಲ ಎರಡಕ್ಕೂ ಪ್ಲಸ್ ಆಗ್ತದೆ ಎರಡಕ್ಕೂ ಆಗ್ತದೆ ಒಂದಕ್ಕೆ ಆಗ್ತದೆ ಅಂದರೆ ಅದು ತಪ್ಪಾಗುತ್ತೆ ಈಗ ಕೆಲವು ಕಡೆ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ದಳ ಒಂದು ಸ್ವಲ್ಪ ಮೆಜಾರಿಟಿ ಇದೆ ಇವ್ರು ಸಪೋರ್ಟಿಂಗ್ ಕೊಟ್ಟಾಗ ಒಂದು ಸೀಟು ಎರಡು ಸೀಟು ಒಂದು ಅಲ್ಪ ಸ್ವಲ್ಪ ಸದ್ರಲ್ಲಿ ಸೋತಿದ್ದು ಗೆಲ್ಬೋದು ಈಗ ಇವರುವೇ ಕೆಲವು ಕಡೆ ಇವರು ಓಟುಗಳುವೇ ಬಿ ಜೆ ಪಿಗೆ ಬಿಡೋದ್ರಿಂದ ಬಿ ಜೆ ಪಿನೂ ಬಲವರ್ಧನೆ ಆಯ್ತದೆ ಸರ್ ಓದ್ದು ಎಲೆಕ್ಷನಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಹಾಸನದಲ್ಲಿ ಒಂದೇ ಒಂದು ಸೀಟು ಎಂ ಪಿ ಎಲೆಕ್ಷನ್ ಆದರೆ ಈ ಸಲ ಸರ್ ಅದು ಬಿ ಜೆ ಪಿಗೆ ಯಾವ ಥರ ಕನ್ವರ್ಟ್ ಆಗ್ಬೋದು ಇಲ್ಲ ಜೆ ಡಿ ಎಸ್ಗೆ ಯಾವ ಥರ ಕನ್ವರ್ಟ್ ಆಗ್ಬೋದು ಅಲ್ಲ ಅಲ್ಲಿ ಕನ್ವರ್ಟ್ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ ಇವರು ಯಾವ ರೀತಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರನ ಬಿಟ್ಕೊಟ್ಟು ಯಾವ್ಯಾವ ಕ್ಷೇತ್ರನಾಗೆ ಇವರು ಸಪೋರ್ಟ್ ಮಾಡ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹಾಸನ ಮಂಡ್ಯ ಮೈಸೂರು ಈ ಕನಕಪುರ ರಾಮನಗರ ಈ ಸ್ಟೇಟ್ಗಳಲ್ಲಿ ಕೋಲಾರ ಇದರಲ್ಲಿ ದಳನೇ ಒಂದು ಸ್ವಲ್ಪ ಮೆಜಾರಿಟಿ ಇರೋದ್ರಿಂದ ಅಲ್ಲಿ ಇವ್ರಿಗೆ ಬಿಟ್ಕೊಡ್ತಾರೆ ಅನ್ನೋದು ಅನುಮಾನ ಯಾರಿಗೆ ಬಿ ಜೆ ಪಿಯವ್ರಿಗೆ ಬಿಟ್ಕೊಡ್ತಾರೆ ಅನ್ನೋದು ಇವ್ರು ಬಲಿಷ್ಠವಾಗಿರ್ತಾವೆ ಇವ್ರ ಪಕ್ಷನ ಇದು ಮಾಡ್ಕೋತಾರೆ ಅವರು ವೀಕ್ ಆಗಿರ್ತಾವೆ ಇವ್ರ ಪಕ್ಷ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಈಗ ಎಂ ಪಿ ಎಲೆಕ್ಷನಲ್ಲಿ ಸರ್ ಅಭ್ಯರ್ಥಿಗಳನ್ನ ಅಭ್ಯರ್ಥಿಗಳ ಹಂಚಿಕೆ ಅಲ್ಲಿ ಸೀಟ್ ಕೊಡೋ ಇದರಲ್ಲಿ ಸರ್ ಯಾವ ಥರ ಆಗುತ್ತೆ ಸರ್ ಏಕೆಂದರೆ ಜೆ ಡಿ ಎಸ್ಸು ನಾವು ಇದು ಓಲ್ಡ್ ಮೈಸೂರು ಕಡೆ ಜೆ ಡಿ ಎಸ್ಸು ಸ್ವಲ್ಪ ಹೆಸರು ಇದೆ ಅಂತ ನೀವು ಹೇಳಿದಿರಿ ಅದರಲ್ಲಿನೂ ಕೆಲವು ಬಿ ಜೆ ಪಿ ಶಾಸಕರು ಇದ್ದಾರೆ ಬಿ ಜೆ ಪಿ ಶಾಸಕರಿದ್ರು ಕುಮಾರಸ್ವಾಮಿ ಏನು ಅಂತಂದರೆ ಅವನು ರೈತರಿಗೆ ಮಾಡಿರುವಂಥ ಅನುಕೂಲ ನೀವರ ನೀರಾವರಿಗೆ ದೇವೇಗೌಡರು ಇವತ್ತಿನಿಂದಲ್ಲ ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲಿನಿಂದನೂ ತಾಲೂಕ್ ಬೋರ್ಡ್ ಮೆಂಬರ್ ಆಗಿರುತ್ತೆ ಒಂದು ರೈತರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ರೈತರುಗಳು ಇದು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ದೇವೇಗೌಡರಿಗೆ ಸಪೋರ್ಟ್ ಇದ್ದೇ ಇರ್ತದೆ ಒಂದು ಅವರು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಲೂಟಿ ಮಾಡಬೇಕು ಅಂತ ದೇಶನೇ ಲೂಟಿ ಮಾಡ್ಕೊಂಡು ಇಳಿದು ಬಿಡ್ಬೋದಾಯಿತು ಆ ಥರ ಮಾಡಲಿಲ್ಲ ಅವರು ಎಲ್ಲರೂ ಏನೋ ಅವರು ಟೈಮ್ ಹಂಗಿತ್ತೋ ಏನೋ ಗೊತ್ತಿಲ್ಲ ಇಳಿದ್ರು ಅವರಂಥ ಉತ್ತಮ ಪ್ರಧಾನಿ ಆಗಿರು ಮುಂದಕ್ಕಾಗೋದೂ ಇಲ್ಲ ಕುಮಾರಸ್ವಾಮಿ ಇರೋಂಥ ಸಿ ಎಮ್ ಆಗೋರು ಇನ್ನು ಮುಂದಕ್ಕಾಗೋದೂ ಇಲ್ಲ ಅಷ್ಟು ಹೇಳಬಲ್ಲೆ ನಾನು ಸರಿ ಸರ್ ಹಾಗಾದರೆ ನಿಮ್ಮ ಪ್ರಕಾರ 2024 ಪ್ರಧಾನ ಮಂತ್ರಿ ಸೀಟಲ್ಲಿ ಯಾರಿರಬೇಕು ಅಂತ ಬಯಸ್ತೀರಾ ಅಲ್ಲ ನಾವು ಇವತ್ತೂ ಸೆಂಟ್ರಲಲ್ಲಿ ಪ್ರಧಾನಿ ನರೇಂದ್ರ ಮೋದಿನಿದ್ರೇ ಒಳ್ಳೆಯದು ಸ್ಟೇಟಲ್ಲಿ ಕುಮಾರಸ್ವಾಮಿ ಅವರಂತ ಬರಬೇಕು ಅವ್ರ ಮುಂದಕ್ಕೆ ಏನಾದ್ರು ಬರಬೇಕು ಇವ್ರು ಮಿಂಗಲ್ ಮಾಡ್ಕೊಂಡ್ರೆ ಇದು ಬಿ ಜೆ ಪಿ ಸಪೋರ್ಟು ಕುಮಾರಸ್ವಾಮಿಗೆ ಬೇಕೇ ಬೇಕು ಅವರು ಎಂ ಪಿಗೆ ಸೆಂಟ್ರಲ್ಲಿ ನಾವು ಗೌರ್ಮೆಂಟ್ ರಚಿಸ್ತೀವಿ ಅಂದರೆ ಕುಮಾರಸ್ವಾಮಿ ಅವ್ರ ಸಪೋರ್ಟು ಅಲ್ಲಿಗೆ ಅವ್ರಿಗೆ ಬೇಕು ಸರ್ ಈಗ ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರಲ್ಲ ಸರ್ ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ ಇಲ್ಲ ಇದು ಮಾಡಿರೋದು ತಪ್ಪು ಇವರೇನು ಮಾಡಬೇಕಾಗಿತ್ತು ಈಗ ವಯಸ್ಸಾದವ್ರಿಗೆ ಕೈಲಾಗ್ದವ್ರಿಗೆ ಮಾಡಲಿ ಬಡವ್ರ ಬಗ್ಗರಿಗೆ ಅನುಕೂಲ ಮಾಡಬೇಕಾಗಿತ್ತು ಈಗ ಶ್ರೀಮಂತನೂ ತಗೋತಿಂತಾನೆ ಶ್ರೀಮಂತನೂ ಬಸ್ ಅಂತಾನೆ ಬಡವರು ಬಸ್ ಅಂತಾರೆ ಯಾವ ಆಧಾರದ ಮೇಲೆ ಇವರು ಇದನ್ನು ಮಾಡಿದ್ರು ಇದನ್ನು ಮಾಡಿರೋದು ಕರ್ನಾಟಕ ಅಭಿವೃದ್ಧಿಗೆ ಕುಂಠಿತ ಆಯ್ತದೆ ಈ ದುಡ್ಡನ್ನೆಲ್ಲ ತಗೊಂಡೋಗಿ ಅಭಿವೃದ್ಧಿ ಆಗಬೇಕಂತ ದುಡ್ಡೆಲ್ಲ ತಗೊಂಡೋಗಿ ಜನಗಳು ಟ್ಯಾಕ್ಸ್ ಕಟ್ಟಿರುವಂತೆಲ್ಲ ತಗೊಂಡೋಗಿ ಆ ಇವನ್ನೇ ಇದನ್ನೇ ಸರಿ ಮಾಡೋಕೆ ಆಯ್ತಾ ಇಲ್ಲ ಇನ್ನು ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ